मंदिर कहती यार को बेटा सर। समाज हूर्दू दिन हलोण सर ना मोटे बरती पोलिस ನಾನಾಗಲೇ ಮಾತಾಡ್ತಿದ್ದೆ ಯಾಕೆ ಒಬ್ಬ ರೇಪ್ ವಿಕ್ಟಿಮ್ ತಲೆ ತಗ್ಗಿಸಿಕೊಂಡು ಓಡಾಡಬೇಕು ಯಾಕೆ ಒಬ್ಬ ರೇಪ್ ವಿಕ್ಟಿಮ್ ಮುಖ ಮುಚ್ಚಿಕೊಂಡು ಓಡಾಡಬೇಕು ನಿಜವಾಗ್ಲೂ ಮುಖ ಮುಚ್ಚಿಕೊಳ್ಳಬೇಕಾದಂತವರು ಅತ್ಯಾಚಾರದಂತ ಹೀನ ಕೃತ್ಯ ಮಾಡಿದಂತವರು ಆದರೆ ಸಮಾಜ ಹಾಗಿದೆ ಮುಖ ಮುಚ್ಚಿಕೊಂಡು ಮಾತನಾಡಬೇಕಾದಂತ ಪರಿಸ್ಥಿತಿ ತಮ್ಮ ಹೆಸರನ್ನ ಕೂಡ ಹೇಳಿಕೊಳ್ಳಲಾರದಂತ ಪರಿಸ್ಥಿತಿ ಮೇಡಂ ಏನು ಅನುಭವಿಸಿದ್ರಿ ನೀವು ಯಾರೋ ಮಾಡಿದ ತಪ್ಪಿಗೆ सर नम पाप एर वर्ष तुम्बे नाक तिंग सर ना मन केस पाप यू मरद नम मन हर वो मर सर अली आटाडकोत सर नम मन पकदल हूड़ग हत वर्ष सर हुड़गन हत वर्ष हाँ सर यू अल सर हुड़ग मन हुड़ग नम हुड़गी इन हुड़गी इत सर हुड़गी इबू आट दिन आट आड़ता सर मरद हत्र ना किलस केस मुगसको पाप नोड़को अंतु नोड़क कर्क मन रेपिटे मोने सर एर दिन ಆ ಮಗುವಿಗೆ ತನ್ನ ಮೇಲೆ ಏನಾಯಿತು ಅನ್ನೋದನ್ನು ಹೇಳಿಕೊಳ್ಳೋದಕ್ಕೆ ಅರ್ಥ ಆಗೋದಿಲ್ಲ ಏನಾಗಿದೆ ತನಗೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ ಯಾವ ಸ್ಥಿತಿಯಲ್ಲಿ ಇತ್ತು ಮೇಡಂ ನೀವು ನೋಡಿದಾಗ ನಿಮ್ಮ ಮಗು ನಾನು ಮನೆ ಒಳಗೆ ಹೋಗುವಾಗ ನೋಡಿದೆ ಸರ್ ಮಗು ಆಟ ಆಡ್ಕೊಂಡು ಮನೆ ಒಳಗೆ ಹೋಗುವಾಗ ಏನು ಮಗುನ ಆಟ ಆಡಿಸ್ಕೊಂತಾನೆ ಬಿಡು ಚಿಕ್ಕ ಮಗು ಅಲ್ಲ ಈ ಥರ ಏನು ಮಾಡ್ತಾನೆ ಅಂದ್ಕೊಂಡೆ ಸರ್ ಮತ್ತೆ ಹೊರಗೆ ಬರೋ ಕಿಚ್ಕೊಂಡು ಹೊರಗಡೆ ಬಂತು ಏನಾದರೂ ಅತಿ ಮಾಡ್ತೇನೆ ಮಗು ನನ್ನ ಬೇಟೆ ಏನಾದರೂ ಹಾಕಿದ್ರೆ ಅಂದ್ಕೊಂಡೆ ಸರ್ ಮತ್ತೆ ಮನೆ ಹತ್ರ ಬಂತು ಮಮ್ಮಿ ಹಬ್ಬ ಆಗಿದೆ ಮಮ್ಮಿ ಅಂತಂತ ಹೇಳಿದ್ಲು ಸರ್ ಏನು ಹಬ್ಬ ಅಂತ ಕೇಳಿದ್ರೆ ನಾಗಾರ್ಜುನ ಹಬ್ಬ ಮಾಡಿದ್ದಾನೆ ಅಂತ ಹೇಳ್ತಾಳೆ ಸರ್ ಎಲ್ಲಿ ತೋರಿಸು ಅಂದರೆ ತೋರಿಸಿ ಅವ್ರ ಮನೆಯೆಲ್ಲ ಕರ್ಕೊಂಡೋಗಿ ತೋರಿಸ್ತಾಳೆ ಸರ್ ಮಗು ಮತ್ತೆ ನೋಡಿದ್ರೆ ನಮಗೆ ಅಸಹ್ಯ ಆಗೋಯ್ತು ಸರ್ ನಮ್ಮ ಮಗು ಬಂದಿರೋ ಕತೆ ಯಾರಿಗೂ ಬೇಡ ಸರ್ ನಮ್ಮ ಮಗು ಭಾಳ ವೇಷಾಗೋಯ್ತು ಅಲ್ಲ ಸರ್ ನಾವೇನು ಸರ್ ಮಾಡೋದು ಈ ಸಮಾಜದಲ್ಲಿ ಬದುಕೋಕೆ ನಮ್ಗೆ ಹಕ್ಕಿಲ್ವಾ ಸರ್ ಯಾಕೆ ಈ ಥರ ಆಗ್ತಾ ಇದೆ ಈ ಸಮಾಜ ಒಬ್ಬ ಅಸಹಾಯಕ ಹೆಣ್ಣು ಮಗಳು ಅವಳ ಕಣ್ಣೀರು ಹಾಕೊಂಡು ಹೇಳ್ತಾಳೆ ಅಂತ ಹೇಳಿದ್ರೆ ಈ ಸಮಾಜ ಹತ್ತಿ ಹೊಡೆದೋಗ್ಬೇಕು ಹೆಣ್ಣು ಮಕ್ಕಳಿಗೆ ಇನ್ನು ಮುಂದೆ ಆದರೂ ರಕ್ಷಣೆ ಸಿಗಬೇಕು ಪಾಪ ಒಬ್ಬ ಅಧಿಕಾರಿ 12 ವರ್ಷ ಸತಾಯಿಸ್ತಾಳೆ ಅವಳಿಗೊಂದು ಕಾನೂನಿನ ನೆರವು ತಗೊಳ್ಳಿಕ್ಕೆ ಒಬ್ಬ ಹೆಣ್ಣು ಮಗಳು ತನ್ನ ಮಗುವಿಗೋಸ್ಕರ ಈ ಥರ ಚೀರಾಡ್ಬೇಕಾ ನಾಚಿಕೆ ಆಗಬೇಕು ಈ ಸಮಾಜ ಎಷ್ಟು ದಿನ ಹಳೋಣ ಸರ್ ಸೀತೆಯಿಂದ ಸಾವಿತ್ರಿಯಿಂದ ಇಡೀ ಕತೆ ಕತೆ ಪುಟ ಪುಟದಲ್ಲೂ ತೇಜೋವಧೆ ಮಾಡಿ ಇವತ್ತಿಗೂ ಕೂಡ ನಮ್ಮನ್ನು ನೆಮ್ಮದಿಯಾಗಿರ್ಲಿಕ್ಕೆ ಬಿಡಲಿಲ್ಲ ಅಂದ್ರೆ ಅಲ್ಲ ನಮಗಂತೂ ಶಬ್ದಗಳಿಲ್ಲ ಸರ್ ಆ ತಾಯಿಗೆ ನಾಚಿಕೆ ಆಗಬೇಕು ತಂದೆ ತಾಯಿಗಳು ನಾಚಿಕೆ ಪಡಬೇಕು ಅಕ್ಕಪಕ್ಕ ವಾಸ ಮಾಡುವಂತ ಜನ ಅವ್ರನ್ನ ಬಡಿಬೇಕು ಅವ್ರು ಹೇಳುವಂತ ಮಾತನ್ನ ಕೇಳಿದ್ರೆ ಕಣ್ಣಲ್ಲಿ ನೀರು ಇರುತ್ತೆ ನಮಗೆ ಅಂತ ಮಕ್ಕಳನ್ನ ಹೆತ್ತಂತ ತಂದೆ ತಾಯಿಗಳು ನಾಚಿಕೆ ಪಟ್ಕೋಬೇಕು
ಅವರ ವಿರುದ್ಧ ಯಾವ ನಮ್ಮ ವಕೀಲರುಗಳು ದಯಮಾಡಿ ಅಂತ ದರಿದ್ರ ಕೇಸುಗಳಿಗೆ ವಕಾಲತ್ತು ಹಾಕಬೇಡಿ. ನಾನು ಕೇಳ್ಕೊಳ್ಳೋದಾದ್ರೂ ಇಷ್ಟೇನೆ, ಇಷ್ಟಾದರೂ ನ್ಯಾಯ ಕೊಡಿ. ಯಾಕೆ ಹೆಣ್ಮಕ್ಳಿಗೆ ಬದುಕೋಕೆ ಹಕ್ಕಿಲ್ವಾ ಸರ್? ಮತ್ತೆ ಇಟ್ಕೊಂಡು ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಸರ್. ಮತ್ತೆ ನಮ್ಮ ಹಿಂದ್ಗಡೆನೆ ಅವ್ನು ಕಳಿಸಿದ್ದಾರೆ ಸರ್. ಕಳಿಸ್ಬಿಟ್ಟು ಅವ್ರ ಅಕ್ಕನ ಮಗನ ಆ ಅಮ್ಮ ಇದಾರಲ್ಲ ಸರ್, ಆ ಹುಡುಗ ಅವ್ರ ಅಮ್ಮ, ಆ ಅಮ್ಮನವರು ಅಕ್ಕನ ಮಗನ ಕಳಿಸಿದ್ದಾರೆ ಸರ್ ಹಾಸ್ಪಿಟ್ಲಿಗೆ ನಮ್ಮ ಹಿಂದ್ಗಡೆನೆ. ಕಳಿಸ್ಬಿಟ್ಟು ಅವ್ನು ಹೇಳ್ತಾನೆ ಡಾಕ್ಟ್ರಿಗೆ, ಬೇಡ ಕವರ ಚುಚ್ಚಿಬಿಟ್ಟಿದ್ದಾರೆ ಒಳಗಡೆ ಅಂತ ಹೇಳ್ತಾನೆ ಸರ್ ಅವನು. ಇನ್ನೆಷ್ಟು ಮಟ್ಟಿಗೆ ಅವನಿಗೆ ಧೈರ್ಯ ಇದೆ? ನಾವು ಹಂಗಂತ ಪೊಲೀಸರಿಗೆ ಫೋನ್ ಮಾಡಿಬಿಟ್ಟು ಹೇಳಿದ್ರೆ ಅವ್ರು ತಪ್ಸ್ಕೊಂಡು ಹೊರಟೋಗ್ಬಿಟ್ರು ಸರ್. ಅವಾಗ ಇಟ್ಕೊಂಡಿದ್ದು ತಪ್ಸ್ಕೊಂಡು ಹೊರಟೋಗ್ಬಿಟ್ರು. ಬೆಳಗ್ಗೆ ಪೊಲೀಸರು ಬಂದು ಅವಾಗೆ ಬಂದರೆ ಸರ್, ಪೊಲೀಸರು ಬಂದು ಎಲ್ಲ ವಿಚಾರಿಸ್ಕೊಂಡು ಹೋದ್ರು ಸಿಗಲಿಲ್ಲ ಸರ್. ಬೆಳಗ್ಗೆ ಹಾಸ್ಪಿಟ್ಲ್ ಹತ್ರ ಹೋಗೋ ಅಷ್ಟೊಳಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಪೊಲೀಸರು ಬಂದಿದ್ರು ಸರ್. ಅವ್ನು ಅಲ್ಲಿ ನಿಲ್ಕೊಂಡಿದ್ದ, ಅವ್ನ ನಮ್ಮ ಅಣ್ಣ ಒಂದು ಏಟಕ್ಕೆ ಹೋಗಿದ್ದಕ್ಕೆ ಪೊಲೀಸರೆಲ್ಲ ನಮ್ಮನ್ನೇ ಇದು ಮಾಡ್ತಾರೆ ಸರ್, ಒಡೆಯೋಕೆ ಬರ್ತಾರೆ ಸರ್. ನಮ್ಮ ಮೊಟ್ಟೆ ಬರ್ದು ನಾವು ಒಂದು ಏಟಕ್ಕೆ ಹೋಗಿದ್ದಕ್ಕೆ ಪೊಲೀಸರೆಲ್ಲ ಸೇರ್ಕೊಂಡು ನಮ್ಮ ಅಣ್ಣ ನಡೀತಾರೆ ಸರ್. ಅವರು ಮತ್ತೆ ಅವ್ರಂತಾರೆ ನಿನ್ನಿಂದ ಏನಾಗುತ್ತೆ ಮಾಡ್ಕೊಂಡು ನಮಗೂ ಮಾಡೋದ್ ಬರುತ್ತೆ ಅಂತ ಅಂತಾರೆ ಸರ್ ಪೊಲೀಸ್ ಅವರು. ನೆಂಗ್ಲಿ ಸ್ಟೇಷನ್ ಸರ್, ನೆಂಗ್ಲಿ ಸರ್, ನೆಂಗ್ಲಿ ನೆಂಗ್ಲಿ ಸರ್ ಬರುತ್ತೆ ಕೋಲಾರ ಜಿಲ್ಲೆ ಆಂಧ್ರಗೆ ಹೋಗುತ್ತೆ. ಈ ಮಗುವಿನ ಪರಿಸ್ಥಿತಿ ಹೇಗಿದೆ ತಾಯಿ? ಸರ್ ಮಗು ರಾತ್ರಿ ಎಲ್ಲ ಒದ್ದಾಡುತ್ತೆ ಸರ್, ನಿದ್ದೆನೆ ಮಾಡೋದಿಲ್ಲ ಸರ್. ನಮ್ಗೆ ಎಷ್ಟು ಹೊಟ್ಟೆ ಉರಿತು, ಅವ್ರ ಹೊಟ್ಟೆ ಯಾವಾಗ ಸರ್ ಉರಿಯುತ್ತೆ? ಉರಿಯುತ್ತೆ, ಒಂದಲ್ಲ ಒಂದು ದಿನ ಉರಿಲೇಬೇಕು. ಈ ಜಗತ್ತಿನಲ್ಲಿ ಇತಿಹಾಸದ ಪುಟದಲ್ಲಿ ಸಾಕಷ್ಟು ಇವೆ. ಮಹಾರಾಜನಿಗೆ ಕೊಟ್ಟಂತಹ ಶಾಪ ಇವತ್ತಿಗೂ ಕೂಡ ಇದೆ. ಮಹಾಲಂಗಿ ಮಡುವಾಗ್ಲಿ ಮೈಸೂರು ಮಹಾರಾಜನಿಗೆ ಮಕ್ಕಳಾಗದೆ ಇರಲಿ ಅಂತ ಶಾಪ ಕೊಟ್ಟಂತಹ ನನ್ನ ಕ್ಲೋಸ್ ಫ್ರೆಂಡ್ ಅಲ್ಲ ಇವ್ರ ಪ್ರಕರಣ ಏನ್ ಮಾಡ್ಬೇಕೀಗ ಇಂಥ ಪರಿಸ್ಥಿತಿಯಲ್ಲಿ? ಒಂದು ಆ ಮಗು ಮೈ ಮೇಲೆ ಆಗಿರುವಂತಹ ಗಾಯಗಳು ಇವತ್ತಲ್ಲ ನಾಳೆ ವಾಸಿ ಆಗ್ಬಿಡುತ್ತೆ. ಇನ್ಯಾವತ್ತು ಒಬ್ಬ ಹುಡುಗ ಬಂದು ಹತ್ರ ನಿಂತ್ಕೊಂಡ್ರೆ ಮಗು ಸೇಫ್ ಫೀಲ್ ಮಾಡೋದಿಲ್ಲ. ಜೀವನದಲ್ಲಿ ಯಾವತ್ತು ಗಂಡಸರು ನಂಬೋದಿಲ್ಲ ಆ ಮಗು. ಈ ತಾಯಿ ಕೂಡ ಅದೇ ಆಗುವಂಥದ್ದು. ಈ ತಾಯಿ ಕೂಡ ಅದೇ ಆಗುತ್ತೆ. ನಾಳೆ ತನ್ನ ಮಗುವಿನ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಒಳ್ಳೆ ಭಾವನೆಯಿಂದ ಯಾರಾದರೂ ಆ ತಾಯಿಯ ಕಣ್ಣೀರನ್ನ ನೋಡಿದವರಿಗೆ ಅವರಲ್ಲಿ ಮನುಷ್ಯತ್ವದ ಲವಲೇಶ ಇದ್ರೂ ಕೂಡ ಅವರ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅಂಥದ್ದೊಂದು ಸನ್ನಿವೇಶ ನಿನ್ನೆ ನಮ್ಮ ಸ್ಟುಡಿಯೋದಲ್ಲಿ ನಡೆದಂಥದ್ದು. ನಮ್ಮ ಜೊತೆಗೆ ಮಂಗಳೂರು ಸ್ಟುಡಿಯೋದಿಂದ ಈಶ ವಿಠಲದಾಸ ಸ್ವಾಮೀಜಿ ಕೇಮಾರು ಮಠ ಇವರಿದ್ದಾರೆ. ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹುಬ್ಬಳ್ಳಿ ಸ್ಟುಡಿಯೋದಿಂದ ಬಸವರಾಜ ದೇವರು ರೇವಣ ಸಿದ್ದೇಶ್ವರ ಮಠ. ಸ್ವಾಮೀಜಿ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಈಶ ವಿಠಲದಾಸ ಸ್ವಾಮೀಜಿ ಅವರನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಈಶ ವಿಠಲದಾಸ ಸ್ವಾಮೀಜಿ ಅವರೇ, ನಮ್ಮ ಸಂಸ್ಕೃತಿ, ಸನಾತನ ಸಂಸ್ಕೃತಿ, ಪುರಾತನ ಸಂಸ್ಕೃತಿ, ಬಹಳ ಗಟ್ಟಿಯಾದ ಧಾರ್ಮಿಕ ಅಡಿಪಾಯ ನಮ್ಮದು. ಇಂಥದ್ದೆಲ್ಲವನ್ನು ಮತ್ತೆ ಮತ್ತೆ ಹೇಳಿಕೊಂಡು ನಮಗೆ ನಾವೇ ಹೆಮ್ಮೆ ಪಡ್ತೀವಿ. ಆದರೆ ನಿನ್ನೆ ನಮ್ಮ ಸ್ಟುಡಿಯೋದಲ್ಲಿ 2.5 ವರ್ಷದ ಮಗುವಿನ ಆ ತಾಯಿ ತನ್ನ ಮಗುವಿನ ಮೇಲೆ ನಡೆದಂಥ ಅತ್ಯಾಚಾರದ ಬಗ್ಗೆ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಅದ್ಯಾವುದು ಕೂಡ ನನಗೆ ಮುಖ್ಯ ಅಂತ ಅನ್ನಿಸ್ಲೇ ಇಲ್ಲ. ಒಂದು ತಾಯಿಯ ಕಣ್ಣೀರನ್ನು ಒರೆಸೋದಕ್ಕಾಗದೇ ಇರುವಂಥ ಸಂಸ್ಕೃತಿನ ನಮ್ಮದು ಅಂತ. ಖಂಡಿತ ಇದರ ಬಗ್ಗೆ ನಾನು ಭಾರಿ ವಿಷಾದ ವ್ಯಕ್ತಪಡಿಸ್ತಾ ಇದ್ದೇನೆ. ಇದು ಖಂಡನೀಯವಾದಂಥ ಘಟನೆ. ಮೊತ್ತ ಮೊದಲಿಗಾಗಿ ನಾನು ಈ ಸುವರ್ಣ ಟಿ ವಿ ನಿಮ್ಮ ಟೋಟಲ್ ಟೀಮ್ಗೆ ನಾನು ಅಭಿನಂದನೆಯನ್ನು ಕೊಡ್ತಾ ಇದ್ದೀನಿ. ಇವತ್ತು ಬ್ಲ್ಯಾಕ್ ಡೇ ಅನ್ನುವಂಥ ಒಂದು ಹೆಸರಲ್ಲಿ ಇಡೀ ಒಂದು ಜಗತ್ತಿಗೆ ಇದನ್ನೊಂದು ಪರಿಚಯ ಮಾಡಿದಿರಿ. ಒಂದು ಹೆಣ್ಣಿನ ಮಹತ್ವ ಏನು, ಯಾಕೆ ಈ ಥರ ಆಗಬೇಕು ಅನ್ನೋಂಥದ್ದು ಖಂಡಿತ ಇದು ಖಂಡನೀಯ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಆಗಲಿ ಅಥವಾ ಯಾವುದೇ ಸಂಸ್ಕೃತಿಯಲ್ಲಿ ಆಗಲಿ ರೇಪ್ ಮಾಡಬೇಕಂತಲೂ ಎಲ್ಲೂ ಹೇಳಲಿಲ್ಲ. ಎಲ್ಲೋ ಕೆಲವು ವಿಕೃತವಾದಂಥ ಕಾಮಿಗಳು ಅಥವಾ ವಿಕೃತ ಮನೋಭಾವದವರು ಇದ್ದಿರಬಹುದು. ಅದರಿಂದ ಎಲ್ಲ ಸಂಸ್ಕೃತಿಯ ಹೆಸರು ಯಾವ ಸಂಸ್ಕೃತಿಯು ರೇಪನ್ನು ಹೇಳಲಿಲ್ಲ. ಅದರಿಂದ ನನ್ನ ಸಂಸ್ಕೃತಿ, ಸನಾತನ ಸಂಸ್ಕೃತಿ ಇದನ್ನು ನಾನು ಒಪ್ಪುವುದಿಲ್ಲ. ಈ ಅದೆಲ್ಲೋ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಯಾರೋ ಒಬ್ಬರಿಬ್ಬರು ತಪ್ಪು ಮಾಡಿದ್ದಾರೆ ಅಂತೇಳಿ ಇಡೀ ಸಂಸ್ಕೃತಿಗೆ ಅಥವಾ ಇಡೀ ಒಂದು ಸಮಾಜಕ್ಕೆ ಹೇಳುವಂಥದ್ದು ನಾನು ಒಪ್ಪುವುದಿಲ್ಲ. ನಾನು ನಮ್ಮ ಸನಾತನ ಸಂಸ್ಕೃತಿಯನ್ನು ಆರೋಪಿಸ್ತಾ ಇಲ್ಲ ಸ್ವಾಮೀಜಿಗಳೇ. ಎಲ್ಲೋ ಒಂದು ಕಡೆ
ನಮ್ಮ ಸಂಸ್ಕಾರಗಳು ನಮ್ಮ ಧಾರ್ಮಿಕ ಅಡಿಪಾಯಗಳು ಇಂಥ ಘಟನೆಗಳನ್ನು ತಡೆಯೋದಕ್ಕೆ ಮೂಲಾಧಾರ ಆಗಬೇಕಾಗಿತ್ತು, ಯಾಕೆ ಆಗ್ತಿಲ್ಲ ಅನ್ನುವಂಥದ್ದು ನನ್ನ ಮೂಲಭೂತವಾದ ಪ್ರಶ್ನೆಯಾಗಿತ್ತು. ಬಸವರಾಜ ದೇವರು ಏನು ಹೇಳ್ತಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ? ಸರ್, ಇದು ಕರಾಳ ಕರ್ನಾಟಕ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು, ಅಭಿಯಾನವನ್ನು ಶುರು ಮಾಡಿದ್ದೀರಿ. ಬಹುಶಃ ಕರಾಳ ಪದ ಇರಲಿ, ಅದು ಹಿಂದೆಂದೂ ಕಂಡರಿಯದ ಕರಾಳ ಕರ್ನಾಟಕ ಅಂದರೆ ಸೂಕ್ತ ಅದೇ ಇದೆ ಅಂತ ನನ್ನ ಭಾವನೆ. ಬಹುಶಃ ವಚನಕಾರರು ಒಂದು ಮಾತು ಹೇಳ್ತಾರೆ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಕಂಡಂಥ ಈ ನಾಡು. ಬಹುಶಃ ಅಂಥ ಮಹಿಳೆಯರನ್ನು ದೇವತಾ ಸ್ವರೂಪಗಳನ್ನಾಗಿ ನೋಡಿರ್ತಕ್ಕಂಥ ದೇಶ ಇರಬಹುದು. ಆದರೆ ನಮ್ಮ ಪುರಾತನ ಸಂಸ್ಕೃತಿ, ಸದಾಚಾರ ಇರ್ಬೋದು, ಅಂಥ ಒಂದು ಪದ್ಧತಿ ಇರ್ಬೋದು, ನೈತಿಕತೆ ಇರ್ಬೋದು, ಅವೆಲ್ಲಗಳು ಗಾಳಿಗೆ ತೂರಿ ಇವತ್ತು ಸಾಮಾನ್ಯವಾಗಿ ಆ ಕಾಲದಲ್ಲಿ ಸುಮಾರು ಒಂದು 10-20 ವರ್ಷಗಳ ಹಿಂದೆ ಎಲ್ಲೋ ಒಂದು ಕಡೆ ಘಟನೆ ನಡೆದ್ರೂ ಕೂಡ ಖಂಡಿಸಿ ಅವರ ಬಗ್ಗೆ ವಿಚಾರಣೆ ಮಾಡಿ ಶಿಕ್ಷೆಯನ್ನು ಕೊಡುವಂಥ ಒಂದು ಪದ್ಧತಿಗಳಿದ್ದವು. ಆದರೆ ಇತ್ತೀಚೆಗೆ ಇದೊಂದು ದಂಧೆಯಾಗಿ ಮಾರ್ಪಟ್ಟಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಪುರುಷ ಸ್ವಾಮಿ, ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಸಾಮಾಜಿಕ ಪಿಡುಗಾಗ್ತಾ ಇರುವಂಥದ್ದು ಈ ಶಿಶುಕಾಮ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅನ್ನುವಂಥ ಶ್ಲೋಕವನ್ನು ಕೇಳಿಕೊಂಡು ಬೆಳೆದ್ವಿ ನಾವು. ಎಲ್ಲಿ ಹೆಣ್ಣು ಪೂಜಿಸಲ್ಪಡ್ತಾಳೋ ಅಲ್ಲಿ ದೇವರಿರ್ತಾನೆ ಅನ್ನುವಂಥದ್ದು. ಇನ್ನು ಎಲ್ಲಿ 2.5 ವರ್ಷದ ಮಗು ಅತ್ಯಾಚಾರಕ್ಕೀಡಾಗತ್ತೋ, ಎಲ್ಲಿ ಆ ಮಗುವಿನ ತಾಯಿ ಹೊಟ್ಟೆ ತುಂಬ ಸಂಕಟವನ್ನು ತುಂಬಿಕೊಂಡು ಗೋಳಾಡ್ತಾಳೋ, ಅಲ್ಲಿ ರಾಕ್ಷಸರು ಮಾತ್ರ ಇರೋದಕ್ಕೆ ಸಾಧ್ಯ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಕರಾಳ ಕರ್ನಾಟಕ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.